मुनिरत्न केस इला बीदी बदली व्यापार अनुकूल गमनक बंद मुनिरत्न बंद नोड़ता इला ओडाड़क नोडक होय्तारे आवश्यकते इला सिद्धरामैया मुख्यमंत्री आदागे रिंग रोड माडबेड अंत माडवरे आगे निल्सिबिट्टिद्रा सिद्धरामैया बंदाग बडवरु बदकायतल्ल मोदी हेल्तारे नानु हंग माड्तीनि हिंग माड्तीनि अच्चाकर्ता बच्चाकर्ता अंत एल्लारनु बच्चा माडि हाकिबिट्टवने नरेंद्र मोदी बडवरिगे बदकिल्ल अवरु श्रीमंतरिगे बदकिरोदु एष्टु जीएसटी हाकवनरे 1 जीएसटी अल्ल रे 3 जीएसटी इवरेल्ल होय्तारे ಒಟ್ಟಗೆ ಅನ್ನ ತಿಂತಾರೆ ಏನು ತಿಂತಾರೆ ಅವರೆಲ್ಲ ಬಿಜೆಪಿ ಹೇಳ್ತಾರೆ ಬಿಜೆಪಿ ಸರ್ಕಾರ ಬಡವರ ಸರ್ಕಾರ ಯಾರು ಸಿಕ್ಕಾಪಟ್ಟೆ ಏನು ಮಾಡೋರೆ 1100 ರೂಪಾಯಿ ಗ್ಯಾಸ್ ನಮ್ಮಂತ ಫುಟ್ಪಾತ್ ಮೇಲೆ ಇಲ್ಲಿ ಸಿಗೋದು 2 ರೂಪಾಯಿ ತರಕಾರಿ ಕಂಡು ಮಾರ್ದೆ 1 ರೂಪಾಯಿ ಲಾಭ ಸಿಗುತ್ತೆ ಲಂಚ ಇಲ್ಲ ಕೆಲಸ ಇಲ್ಲ ಈಗ ಅಣ್ಣವರ ಮೇಲೆ ತಲೆ ಮೇಲೆ ಬರ್ತಾರೆ ಏ ಎತ್ರ ಗಾಡಿ ಅಂದ್ರೆ ಪೊಲೀಸರಿಗೆ ಹೇಳ್ತಾರೆ ಏ ಯಾರು ಟ್ರಾಫಿಕ್ ನರೋ ಯಾರು ರಿಂಗ್ ರೋಡ್ ಅಲ್ಲ ಅಣ್ಣ ಜೀವನ ಮಾಡೋಣ ಮಕ್ಕಳು ಸಾಕ್ತಾ ಇರ್ತಾನೆ 4 ಜನ ಹುಡುಗರು ಮಡಿಕೊಂಡು ಜೀವನ ಮಾಡ್ತಾ ಇರ್ತಾನೆ ಓಟ್ ಹಾಕೋದು ಸೆಲೆಕ್ಷನ್ ದಿಸಪ್ಪ ಅನ್ನೋದು ಒಂದು ಕ್ವಾರ್ಟರ್ ಎಣ್ಣೆ 500 ರೂಪಾಯಿ ದುಡ್ಡು ಕೊಡ್ಬಿಟ್ಟು ನಮ್ಮ ಮೇಲೆ 1000 ರೂಪಾಯಿ ತಲೆ ಮೇಲೆ ನಮ್ಮ ತಲೆ ಮೇಲೆ ಇಡ್ತೀರಾ ನೀವು ಇವತ್ತು 500 ರೂಪಾಯಿ ಕುಡಿದು ಬರ್ತಾನೆ ಅವನ ಹೆಂಡತಿ ಮಕ್ಕಳನ್ನ ತಗೊಂಡೋಗಿ ನಾಲಿಗೆ ಹೊಡೆದು ಬಿಸಾಕ್ತಾನೆ ಅವನು ಯಾಕಂದ್ರೆ ಕುಡಿದಿದ್ದು ವಿಶಾಲ ಹೆಂಡತಿ ಹೊಡಿತಾನೆ ಹೋಗಿ ಅವನು ರೈತರ ಸಾಲ ಮನ್ನಾ ಮಾಡೋನೆ ಇವತ್ತು ರೈತರು ಇವತ್ತು ಬದುಕವ್ರೆ ಅಂದ್ರೆ ಕುಮಾರಸ್ವಾಮಿಯಿಂದನೇ ಬದುಕಿರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ 7 ಕೆಜಿ ಅಕ್ಕಿ ಕೊಡ್ತಾ ಇದ್ರು ಇವ್ರು ಯಾಕೆ ಈಗ ಕಮ್ಮಿ ಮಾಡಿದ್ರು 5 ಕೆಜಿ ಕೊಡ್ತಾವ್ರೆ ಅವನೇ ಅದೇ ಸರ್ಕಾರ ಅಲ್ವೇನೋ ಸರ್ ಮಾಡ್ತಾ ಇರೋದು ಈ ಕಾರ್ಯಕ್ರಮದ ಪ್ರಾಯೋಜಕರು जीनी मिलेट हेल्थ मिक्स जीनी कुड़ियिरी आरोग्यवागिरी ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆರಆರ್ ನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಗೆರೆ ವಾರ್ಡ್ ಅಲ್ಲಿ ನಾವಿದ್ದೀವಿ ಬನ್ನಿ ಮಾತಾಡ್ಸೋಣ ಇಲ್ಲಿನ ಸ್ಥಳೀಯ ನಮಸ್ತೆ ಹಣ ನಮಸ್ತೆ ಸರ್ ಶ್ರೀನಿವಾಸ್ ಅನ್ಬಿಟ್ಟು ನಾವು ಇದೇ ಲಗ್ಗೆರೆ ನರಸಿಂಹಸ್ವಾಮಿ ಬಡಾವಣೆಯಲ್ಲಿ ಇರೋದು ಈ ಎಲ್ಲ ಕಡೆ ಮುನಿರತ್ನವ್ರು ಕೆಲಸ ಮಾಡ್ತಾ ಇದ್ದಾರೆ ಈ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅವರು ಯಾಕೆಂದರೆ ಹಣ್ಣು ಪಣ್ಣು ಎಲ್ಲ ಮಾರ್ತಾರೆ ಯಾರೋ ಹೊರಗಡೆ ಊರಿಗೆ ಹೋಗೋರು ಯಾರೋ ಹೋದವರಿಗೆ ತೊಂದರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ರಿಂಗ್ ರೋಡಲ್ಲಿ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗೋದ್ರಿಂದ ಅವ್ರಿಗೆಲ್ಲಾರ ಒಂದು ಕಡೆ ಹಣ್ಣಿನ ವ್ಯವಸ್ಥೆ ಗಾಡಿ ನಿಲ್ಸ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಆಮೇಲೆ ಮುನಿರತ್ನವ್ರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಮಾಡೋಂಥ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಕಡೆ ಹಂಗೆ ಇದೆ ರೋಡು ರಸ್ತೆಗಳೆಲ್ಲ ಕ್ಲೀನಾಗಿ ಮಾಡಿಕೊಡ್ಬೇಕು ಅವರು ಕೆಲಸ ಮಾಡೋರ ಇಲ್ಲ ಅಂತ ಅಲ್ಲ ಎಲ್ಲ ಕಡೆ ಅಂಡರ್ ಪಾಸ್ ಮಾಡಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಇವ್ರಿಗೆ ಬೀದಿ ಬದಿಲಿ ವ್ಯಾಪಾರ ಮಾಡೋರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅವರು ಯಾಕೆ ಗಮನಕ್ಕೆ ಬಂದಿಲ್ವಾ ಮುನಿರತ್ನಂ ಅವರಿಗೆ ಶಾಸಕರಿಗೆ ಏನಾದರೂ ಗಮನ ಸರ್ ಬಂದಿದೆ ನೋಡ್ತಾರೆ ಅವರು ಇಲ್ಲೆಲ್ಲ ಓಡಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಅವರಿಗೆ ಅವಶ್ಯಕತೆ ಇಲ್ಲ ಅಷ್ಟೇ ಅವ್ರಿಗೆ ಅವಶ್ಯಕತೆ ಇಲ್ಲಾರೆ ಒಳ್ಳೆ ಕಡೆ ಜಾಗ ಕೊಟ್ಟರೆ ರಸ್ತೆ ಒಳಗೆ ಹೋಗೋರಿಗೆ ಆಕ್ಸಿಡೆಂಟ್ಗಳು ಕಮ್ಮಿ ಆಯ್ತವೆ ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಕೆಂಪೇಗೌಡಲ್ಲಿ ಒಟ್ಟು ಆರ್ಚ್ ಹತ್ರ ಫ್ಲೈಓವರ್ ಮಾಡಬೇಕು ಅವರು ಫ್ಲೈಓವರ್ ಮಾಡಿಲ್ಲ ಅಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ ಫ್ಲೈಓವರ್ ಮಾಡೋ ರೋಡು ಗಾರ್ಮೆಂಟ್ಸಿಂದ ಬಂದು ಹೆಣ್ಣುಮಕ್ಕಳು ರೋಡನ್ನ ದಾಟ್ತಾ ಇದ್ದಾರೆ ದಾಟ್ತಿದಾಗ ಅವಾಗಲೇ ಆಕ್ಸಿಡೆಂಟ್ ಆಗೋದು ಅಲ್ಲಿ ಕೆಂಪೇಗೌಡಲ್ಲಿ ಒಟ್ಟಲ್ಲಿ ಟರ್ನಿಂಗಲ್ಲಿ ಮುಂಚೆ ಆಕ್ಸಿಡೆಂಟ್ ಆಯ್ತಾಯಿತು ಅದು ಕ್ಲೋಸ್ ಮಾಡಿದ್ರು ಕ್ಲೋಸ್ ಮಾಡೋದನ್ನ ಫ್ಲೈಓವರ್ ಮಾಡಬೇಕಾಯ್ತು ಫ್ಲೈಓವರ್ ಮಾಡಿಲ್ಲ ಫ್ಲೈಓವರ್ ಮಾಡಿದ್ರೆ ಹೆಣ್ಮಕ್ಳು ಆ ಕಡೆ ಹೆಂಗೆ ದಾಟ್ತಾರೆ ಅಂಡರ್ ಪಾಸ್ ಇಲ್ಲಿ ಬರಬೇಕು ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಲಗ್ಗೆರೆ ಬ್ರಿಡ್ಜಿಂದ ಯೂಟರ್ನ್ ಮಾಡ್ಕೊಬರ್ಬೇಕು ಹೆಂಗೆ ಬರ್ತಾರೆ ಹೆಣ್ಮಕ್ಳು ಗಾರ್ಮೆಂಟ್ಸ್ ಇಲ್ಲರು ಇಲ್ಲಿರೋದು ಕೆಂಪೇಗೌಡಲ್ಲಿ ಒಟ್ಟೊಳಗಿರೋರು ಹೆಂಗೆ ಹೋಗ್ತಾರೆ ಅದನ್ನು ಫ್ಲೈಓವರ್ ಮಾಡಬೇಕು ಅವರು ಫ್ಲೈಓವರ್ ಮಾಡದೇ ಇರೋದ್ರಿಂದ ಹೆಣ್ಣು ಮಕ್ಳಿಗೆ ತೊಂದರೆ ಆಗುತ್ತೆ ಗಾರ್ಮೆಂಟ್ಸಿಂದ ನಡ್ಕೊಂಡು ದಾಟೋರಿಗೆ ಹೆಣ್ಣು ಮಕ್ಳಿಗೆ ಆಕ್ಸಿಡೆಂಟ್ ಆಗೋದೆ ಅವಾಗಲೇ ಈಗ ಅಲ್ಲಿಂದ ಬಂದು ಇಲ್ಲಿ ಬರೋಕ್ಕಾಗತ್ತಾ ಅಂಡರ್ ಪಾಸಿಗೆ ಬರೋಕ್ಕಾಗಲ್ಲ ಅಲ್ಲೆಲ್ಲ ಕೆಂಪೇಗೌಡ ಆರ್ಚ್ ಹತ್ರ ಮಧ್ಯದಲ್ಲಿ ಬ್ರಿಡ್ಜ್ ಮಾಡಬೇಕು ಬ್ರಿಡ್ಜ್ ಮಾಡಿದ್ರೆ ಕೊಟ್ಟರೆ ಅನುಕೂಲ ಆಗುತ್ತೆ ಒಂದಲ್ಲ 2 ಸರಿ ಹೇಳ್ದು ಕೈವಾರ ಕೊಡ್ತೇನೆ ಅಲ್ಲೊಂದು ಇಲ್ಲೊಂದು 2 ಅಂತ ಅಂದ್ರು ಮಾಡ್ತೀನಿ ಅಂತ ಅಂದ್ರು ಮಾಡಲಿಲ್ಲ ಎಮ್ ಎಲ್ ಎ ಹೇಳಿದ್ರು ಮಾಡ್ಕೊಡ್ತೀನಪ್ಪ ಅಂದ್ರೆ ಮಾಡಲಿಲ್ಲ ಇಲ್ಲ ಹಣ್ಣಿನ ಅವಶ್ಯಕತೆ ಮಾಡ್ತಾರೆ ಇವತ್ತು ಲಗ್ಗೆರೆ ಒಳಗೆ ಮಾಡ್ತಾರೆ ಅಲ್ಲಿ ಊರೊಳಗಡೆ ಹೋಗೋಕ್ಕಾಗಲ್ಲ ಆ ಹೋಗೋಕ್ಕಾಗ್ದಾಗ ಏನಾಗಿ ಮಾಡ್ತಾರೆ ಅಲ್ಲಿ ಕೆಳಗಡೆ ಬಿಡಿಸ್ ಕೆಳಗಡೆ ಇದೆ ಆ ಕಸಿನ ವಾಸನೆ ತಡೆಯೋಕ್ಕಾಗಲ್ಲ ಆ ಕಸಿನ ವಾಸನೆ ಅಲ್ಲಿ ಮಾಡ್ಕೊಂಡು ಕೂತಿದ್ದಾರೆ ಎಲ್ಲರೂ ಬೇರೆ ಕಡೆ ಮಾಡಬೇಕಾದ್ರೆ ಅವಶ್ಯಕತೆ ಮಾಡಬೇಕು ಅಲ್ಲೆಲ್ಲರೂ ತರಕಾರಿ ಮಾರೋರು ಹಣ್ಣು ಮಾಡೋರು ಅಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು ಇವ್ರಿಗೆ ನೋಡಿ ಹಿಂಗೆ ರೋಡಲ್ಲಿ ಮಾಡ್ಕೊಂಡಿರ್ತಾರೆ ಅವನ ಗಾಡಿ ಪಟ್ಟನ ನಿಲ್ಸ್ತಾನೆ ಅವನಾರು ಬಂದು ಕೂತ್ಕೊಂಡು ಹೊಂಟೋದು ಯಾರು ಅವನೇ ಇದೆಲ್ಲ ಗಮನಕ್ಕೆ ತಂದಿದ್ದೀರಿ ಎಮ್ ಎಲ್ ಎ ಸಾಹೇಬ್ರಿಗೆ ಸರ್ ಎಲ್ಲ ಬಂದಿದ್ದಾರೆ ನೋಡ್ಕೊಂಡು ಹೋಗಿದ್ದಾರೆ ಮುನಿರತ್ನವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅವ್ರು ವ್ಯವಸ್ಥೆ ಮಾಡಬೇಕಷ್ಟೇ ಹಾಂ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ ಮಾಡಿದ್ದಾರೆ ಈ ನಮ್ಮ ಲಗ್ಗೆರೆ ರಾಜರೇಶ್ವರಿ ನಗರದಲ್ಲಿ ಬಂದ ಮೇಲೆ ಅವ್ರು ಬಂದ ಮೇಲೆ ಡೆವಲಪ್ಮೆಂಟ್ ಆಗಿರೋದು ಇಲ್ಲಿ ಅರ್ಥ ಆಯ್ತಾ ಅದರಿಂದ ಇದು ಹಣ್ಣಿನ ಅಂಗಡಿಗಳವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಷ್ಟೇ ಇನ್ನು 2 ತಿಂಗಳು ಚುನಾವಣೆ ಇದೆ ಈ ಬಾರಿ ಏನಾದರೂ ಅವ್ರು ಏನಾದರೂ ಗೆದ್ದರೆ ಇದೆಲ್ಲ ವ್ಯವಸ್ಥೆ ಆಗುತ್ತೆ ಅನ್ಸುತ್ತೆ ಏನು ಸರ್ ಅವ್ರ ಮನಸ್ಸಲ್ಲಿ ಇರಬೇಕು ಅದು ನಾವು ಅವ್ರು ಗೆಲ್ಸೋದು ಬಿಡೋದು ಸಾರ್ವಜನಿಕ ಜನದ ಕೈಲಿ ಇದೆ ಹೌದು ಅವ್ರು ಒಳ್ಳೇದು ಮಾಡಿದರೆ ಗೆಲ್ಸ್ತಾರೆ ಕೆಟ್ಟದ್ದು ಮಾಡಿದರೆ ಬಿಡ್ತಾರೆ ಇನ್ನೊಂದು ಪಕ್ಷ ನೋಡ್ತಾರೆ ಜನಗಳಿಗೆ ಅವಸ್ಥೆ ಯಾರು ಅನುಕೂಲ ಮಾಡ್ತಾರೆ ಅಂತವ್ರಿಗೆ ಹಾಕ್ತಾರೆ ಓಟ ಇಲ್ಲ ಅಂತಲ್ಲ ಇದನ್ನು ವ್ಯವಸ್ಥೆ ಮಾಡ್ಕೊಡ್ಬೇಕು ಹಣ್ಣಿನ ಅಂಗಡಿಗಳವರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಷ್ಟೇ ನಾಳೆ 2 ಸಾರಿ 3 ಸಾರಿ ಗೆದ್ದವ್ರು ಬೈ ಎಲೆಕ್ಷನ್ ಸೇರಿದ್ರೆ ಇನ್ನು ಯಾಕೆ ಈಗ ವ್ಯವಸ್ಥೆ ಮಾಡ್ಬೇಕು ಸರ್ ಈಗ ಒಂದು ನೋಡ್ರಿ ಈಗ ಇದು ರಾಕ್ಷಸಿ ಹಳ್ಳ ಇತ್ತು ಅವತ್ತು ಸಿದ್ದರಾಮಯ್ಯ ಎಮ್ ಎಲ್ ಎ ಮಿನಿಸ್ಟರ್ ಆಗಿ CM ಆದಾಗ 100 ಕೋಟಿ ರೂಪಾಯಿ ಅನ್ನದಾನ ಕೊಟ್ಟವರು ಇವ್ರೆ ಸಿದ್ದರಾಮಯ್ಯರೇ ಈಗ ಯಡಿಯೂರಪ್ಪ ಕಡೆಯಿಂದ ಎಷ್ಟು ತಂದಾರ ಬಸವರಾಜ ಬೊಮ್ಮಾಯಿ ಕಡೆಯಿಂದ ಎಷ್ಟು ತಂದಾರೋ ಗೊತ್ತಿಲ್ಲ 100 ಕೋಟಿ ಕೊಟ್ಟಿದ್ದು ಅನ್ನದಾನ ಕೊಟ್ಟಿದ್ದೆ ಸಿದ್ದರಾಮಯ್ಯರು ಎಲ್ಲಿ राक्षस हेಳ ಮುಚ್ಚಕ್ಕೆ ಇವರು ಬಸವರಾಜ ಬೊಮ್ಮಾಯಿ ಏನು ಕೊಟ್ಟಿಲ್ಲ. ಇವತ್ತು ನಡೀತಾ ಇರೋದು ಅವರೇ ದುಡ್ಡಲ್ಲೇ ಕೆಲಸ ನಡೀತಾ ಇರೋದು. ಈಗ ಅರ್ಧ ಇದ್ರಾ ಇಲ್ಲಿ ಇವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಷ್ಟೇ ನಾನು ಕೇಳೋದು. ಅಲ್ಲ ಇಷ್ಟೆಲ್ಲ ಅನುದಾನ ಕೊಟ್ಟರೆ ಅವ್ರ ಪಕ್ಷದಿಂದ ಪಕ್ಷ ಚೇಂಜ್ ಮಾಡೋರಲ್ಲ ಕಾಂಗ್ರೆಸ್ ಸರ್, ಅದೆಲ್ಲ ಮಾಮೂಲಿ ಕಾಮನ್ ಇದೆ. ಈಗ ಏನಾಕಂದ್ರೆ ಅವರೇನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಏನು ರಿಂಗ್ ರೋಡ್ ಮಾಡಬೇಡ ಅಂತ ಹೇಳಿದ್ರೆ ಮಾಡವ್ರೆ, ಹಾಗೇನು ನಿಲ್ಸ್ಬಿಟ್ಟಿದ್ರ ಸಿದ್ದರಾಮಯ್ಯವ್ರು ಬಂದಾಗ? ಇಲ್ಲ. ಅವರೇನು ಮೆಟ್ರೋ ಇದು ಮಾಡಬೇಕು ಅದು ಕಾಮಗಾರಿಗೆ ಕೊಡಿಲ್ಲ ಅಂದರು, ಅವ್ರೇನು ಮಾಡಬೇಡ ಅಂತ ಹೇಳಿದ್ರಾ? ಬಿಲ್ ಕೊಡೋರು ಎಲ್ಲರೂ ಇದ್ದಾರೆ. ಈ ಕ್ಷೇತ್ರಕ್ಕೆ ನಮ್ಮ ಬೆಂಗಳೂರು ತಾಲೂಕಿಗೆ ಜಾಸ್ತಿ ದೊಡ್ಡ ಕ್ಷೇತ್ರ ರಾಜರೇಶ್ವರಿ ನಗರನೇ. ಉತ್ತರಳ್ಳಿಗಿತ್ತು, ಉತ್ತರಳ್ಳಿಯಿಂದ ಸೇರಿದ ಮೇಲೆ ರಾಜರೇಶ್ವರಿ ನಗರನೇ ಜಾಸ್ತಿ ದೊಡ್ಡ ಕ್ಷೇತ್ರ. ಇಲ್ಲಿರೋಷ್ಟು ವೋಟರ್ಸು, ಇಲ್ಲಿರೋಷ್ಟು ಸ್ಲಮ್ ಬೋರ್ಡು ಯಾ ಏರಿಯಾದಲ್ಲೂ ಇಲ್ಲ. ಇಲ್ಲಿರೋ ಸ್ಲಮ್ ಬೋರ್ಡ್ಗಳಿರೋಷ್ಟು ಅರ್ಧ. ಯಾಕೆ ಅಂದರೆ ವ್ಯಕ್ತಿ ನೋಡ್ತಾರೆ, ಪಕ್ಷ ನೋಡಲ್ಲ. ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ. ಇಲ್ಲಿ ವ್ಯಕ್ತಿ ನೋಡಿ ಓಟ್ ಹಾಕ್ತಾ ಇದ್ದಾರೆ. ಆದರೆ ವ್ಯಕ್ತಿಯಿಂದ ಕೆಲಸ ಆಯ್ತಲ್ಲ, ಏನು ಮಾಡ್ತೀರಾ? ಈಗ ಸ್ಲಮ್ ಬೋರ್ಡಲ್ಲಿ ಏನು ಮಾಡ್ತಾರೆ? ಅವತ್ತಿನ ಇದರಲ್ಲಿ ಏನೋ 500,000 ಕೊಡ್ತಾರೆ, ಓಟ್ ಹಾಕ್ಸತ್ತಾರೆ, ಗೆಲ್ತಾರೆ. ಇವತ್ತು ದುಡ್ಡು ಎಂಡ, ಅದು ಬಿಟ್ಟರೆ ಯಾವನು ಯಾವನ್ ಪಕ್ಷದವನೇ ಬರಲಿ, ದುಡ್ಡು ದುಡ್ಡು ಅವತ್ತನ್ನು ಕುಡಿಯೋಕೆ ಎಂಡ, ಅವತ್ತೊಂದು ಬಿರಿಯಾನಿ ಇದ್ಕೊಂಡ್ರೆ ಓಟ್ ಹಾಕಕ್ಕೆ ರೆಡಿ ಇದ್ದಾರೆ ಜನ. ಹಾಗಾದ್ರೆ ಯಾರು ಬಂದ್ರೆ ಚೇಂಜಸ್ ಆಗುತ್ತೆ ಅಂತ? ಇಲ್ಲಿ ಅಣ್ಣ ಯಾರೇ ಬರಲಿ ಕೆಲಸ ಮಾಡೋ ವ್ಯಕ್ತಿ ಬೇಕು. ಇನ್ನು ಕಾಂಗ್ರೆಸ್ಸಿಂದ ಕುಸುಮಾನ್ ಮಂತ್ರಿಯಪ್ಪ ಅವ್ರಿಗೆ ಟಿಕೆಟ್ ಅಂತ ಹೇಳ್ತಾರೆ. ಈಗ ನೋಡಿ ಅವರು ಬಂದರು, ಎಲ್ಲ ಬಂದರೆಲ್ಲ ಮಾಡ್ತಲೇವ್ರೆ. ಈಗ 5 ವರ್ಷದಿಂದ ಮುನಿರತ್ನರ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಅಲ್ಲ, ಮಾಡಿದ್ರು. ಮುಂಚೆ ಈ ಲಗ್ಗೆರೆ ಡೆವಲಪ್ಮೆಂಟ್ ಮಾಡಿದೆ ಫಸ್ಟು ಪ್ರಥಮ. ನಾನು ಕಣ್ಣಾಗ ಈ ಲಗ್ಗೆರೆಗೆ ಬಂದು ನಾನು 40 ವರ್ಷ ಆಯಿತು. ಪ್ರಥಮ ಲಗ್ಗೆರೆ ಒಳಗೆ ಏನು ಇಲ್ದಂಗೆ ಮಾಡಿದ್ದು ಶಿವಣ್ಣ. ಕಾಂಗ್ರೆಸ್ಸಲ್ಲಿ ಬಂದು ಶಿವಣ್ಣವ್ರು ಮಾಡಿದ್ದು, ರಸ್ತೆಗೂ ಅವರೇ ಮಾಡಿದ್ದು. ಇವತ್ತು ಲಗ್ಗೆರೆಲ್ಲಿ ನೀರು ಕುಡಿತಾ ಇದ್ದೀವಿ ಶಿವಣ್ಣ. ಕಲೆಕ್ಷನ್ ಇವ್ರು ಕೊಟ್ಕೊಂಡಿರ್ಬೋದು, ಕೊಟ್ಟಿದೆ ಶಿವಣ್ಣರು. ಇವತ್ತು ದೀಪ ಕೊಟ್ಟಿದ್ದೆ ಅವರೇ. ಅವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಅಲ್ಲಿ ಹಾಸ್ಪಿಟ್ಲಲ್ಲಿ ಕೆರೆ ಇತ್ತದು, ಒಬ್ಬ ಅಲ್ಲಿರೋ ಲ್ಯಾಂಡ್ ಓನರ್ಗಳು ಬಿಡ್ತಾ ಇರಲಿಲ್ಲ. ಅಂಥದನ್ನ ನೈಟ್ ಆ್ಯಂಡ್ ನೈಟು JCP ತಂದು ಸ್ಟಿಯ ತಂದಿದ್ರು, ಬಿಟ್ಟಿದ್ರು, ಹೊಡೆದು ಹಾಸ್ಪಿಟ್ಲ್ ಕಟ್ತಾರೆ ಶಿವಣ್ಣ. ಅರ್ಧ ಆಯ್ತು. ಈಗ ನಾನು ಮಾಡಿದ್ದೀನಿ ನೀವು ಮಾಡಿದ್ದೀನಿ ಅಂತ ಎಲ್ಲ ಕೊಚ್ಕೋಬೋದು ಅಷ್ಟೇ. ಫಸ್ಟು ಪ್ರಥಮ ಲಗ್ಗೆರೆಗೆ ಕಾವೇರಿ ನೀರು ತಂದನು ಶಿವಣ್ಣ ಕಾಂಗ್ರೆಸ್ಸಿಂದ. ಆಮೇಲೆ ಅಲ್ಲಿ ಆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಟ್ಸೋನು ಅವನು. ಈಗೆಲ್ಲ ಹೇಳ್ಕೊತಾರೆ ನಾನು ಮಾಡಿದ್ದೀನಿ ಅದು ಮಾಡಿದ್ದೀನಿ ಎಲ್ಲರೂ ಹೇಳ್ತಾರೆ. ಯಾರು ಕಡೆ JDS ಅವ್ರು ಬಂದರೆ ಹೇಳ್ತಾರೆ, ಕಾಂಗ್ರೆಸ್ ಬಂದರೆ ಹೇಳ್ತಾರೆ. ಪ್ರಶ್ನೆ ಪ್ರಥಮ ಲಗ್ಗೆರೆ ಡೆವಲಪ್ಮೆಂಟ್ ಮಾಡಿದೆ ಶಿವಣ್ಣ. ಎಸ್. ಇನ್ನು ಈಗ BJP ಸರ್ಕಾರ ಇದೆ ಸ್ಥಳೀಯವಾಗೂ ರಾಜ್ಯದಲ್ಲೂ, ಏನಂತೀರಿ ಸರ್? ಸ್ಥಳೀಯದಲ್ಲೇ ಇದ್ದಾರೆ. ಈಗ ನೋಡ್ರಿ, ಬಡವರು ಬದುಕಾಯ್ತಲ್ಲ. ಮೋದಿ ಹೇಳ್ತಾರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಬಚ್ಚ ಕರ್ತ ಅಂತ ಎಲ್ಲರನ್ನೂ ಬಚ್ಚ ಮಾಡಾಕ್ಬಿಟ್ಟವನೇ. ಇವತ್ತು ನರೇಂದ್ರ ಮೋದಿ ಬಡವ್ರಿಗೆ ಬದುಕಿಲ್ಲ, ಅವರು ಶ್ರೀಮಂತ್ರಿಗೆ ಬದುಕಿರೋದು. ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ? ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಡೀ ನಮ್ಮ ಇಂಡಿಯಾಕ್ಕೆ ಕಟ್ತಾರೆ. ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟೋಷ್ಟು ಯಾವ ಕಟ್ತಾ ಇಲ್ಲ. GST ದುಡ್ಡು ಏನು ಮಾಡ್ತಾವ್ರೆ? ಎಷ್ಟು GST ಹಾಕೊಂಡ್ರಿ? 1 GST ಇಲ್ಲ ರೀ, 3 GST. ಸಣ್ಣ ಗಾರ್ಮೆಂಟ್ಸ್ಗಳೆಲ್ಲ ಮುಚ್ಕೊಂಡು 10 ಗಾರ್ಮೆಂಟ್ಸ್ ನಡೆಸೋನು 2 ಗಾರ್ಮೆಂಟ್ಸ್ ನಡೆಸ್ತಾ ಇರೋದು. ಇವರೆಲ್ಲ ಹೋಯ್ತಾರೆ, ಹೊಟ್ಟೆಗೆ ಅನ್ನ ತಿಂತಾರೆ, ಏನು ತಿಂತಾರೆ ಇವರೆಲ್ಲ. BJP ಅವ್ರು ಹೇಳ್ತಾರೆ BJP ಸರ್ಕಾರ ಬಡವ್ರ ಸರ್ಕಾರ. ಯಾರು ಸಿಕ್ಕಾಪಟ್ಟೆ ಮಾಡೋರೆ? 1,200 ರೂಪಾಯಿ ರೀ ಗ್ಯಾಸು, 1,200 ರೂಪಾಯಿ. ಒಂದು ಎಣ್ಣೆ ಬಂದು 200 ರೂಪಾಯಿ ಪ್ಯಾಕೆಟು, 1,200 ರೂಪಾಯಿ. ಎಲ್ಲಿ ಜೀವನ ಮಾಡೋಕ್ಕಾಗತ್ತೆ ಬಡವರು? ನಮ್ಮಂತ ಫುಟ್ಪಾತ್ ಮೇಲೆ ಇಲ್ಲಿ ಸಿಗೋದು 2 ರೂಪಾಯಿ ತರಕಾರಿ ಹಣ್ಣು ಮಾಡಿದ್ರೆ 1 ರೂಪಾಯಿ ಲಾಭ ಸಿಗುತ್ತೆ. ಅದರಲ್ಲಿ 2 ಹಣ್ಣು ಕೊಲ್ತಾರೆ, ಎಲ್ಲಿ ಸಿಗ್ತದೆ ನಮಗೆ? ಅದನ್ನು ನಾವು ಕೇಳೋದು. ಮೋದಿ ಅವನು ಶ್ರೀಮಂತರಿಗೆ ದುಡ್ಡು ಮಾಡಿಕೊಡ್ತಾನೆ, ಅವ್ರ ದುಡ್ಡು ಸೇಫ್ಟಿ ಮಾಡ್ತಾನೆ, ಬಡವರು ಸೇಫ್ಟಿ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದವ್ರು ಏನು ಮಾಡೋರೆ ಅಂದರೆ 70 ವರ್ಷ ಸರ್ಕಾರ ಮಾಡೋರೆ. 70 ವರ್ಷದಿಂದ ಜನರ ಬಡವರು ಆರಾಮಾಗಿ ಜೀವನ ಮಾಡ್ತಾಯಿದ್ರು. ಇವತ್ತೇನು ಜೀವನ ಮಾಡ್ತಾರೆ ಬಡವರು? ಇವತ್ತು 20,000 ರೂಪಾಯಿ ಸಂಬಳ ತಂದ್ರೆ ಜೀವನ ಮಾಡೋಕ್ಕಾಯ್ತಲ್ಲ, 1,00,000 ರೂಪಾಯಿ ಸಂಬಳ ತಂದ್ರೆ ಅವ್ನು ಜೀವನ ಮಾಡೋಕ್ಕಾಯ್ತಲ್ಲ. ಇವತ್ತು ಹಾಗಾದ್ರೆ ಕಾಂಗ್ರೆಸ್ ಬಂದರೆ ಎಲ್ಲ ಸರಿಯಾಗ್ಬಿಡುತ್ತೆ ಅಣ್ಣ? ಸರಿಯಾಗಲ್ಲ, ಯಾವುದೇ ಪಕ್ಷ ಬಂದರೂ ಸರಿಯಾಗಲ್ಲ. ಅದನ್ನು ನಾವು ಜನಗಳು ತಿದ್ಕೊಂಡು ಬಾಳ್ಕೊಂಡು ಹೋದರೆ ಅದಾಗೈತೆ. ಲಂಚ್ ಇಲ್ಲದ ಕೆಲಸ ಯಾವುದೂ ಇಲ್ಲ. ಇವತ್ತು ಎಲ್ಲೇ ಹೋಗ್ರಿ, ಒಂದು ಆಫೀಸಿಂದ ಹಿಡ್ದು RT ಆಫೀಸಿಂದ ಹಿಡ್ದು ಪ್ರತಿಯೊಂದು ಎಲ್ಲಿಗೆ ಹೋಗ್ರಿ, ಲಂಚ ಇಲ್ಲದ ಕೆಲಸ ಇಲ್ಲ. ಯಾವನ ಲಂಚ ಇಲ್ಲದಂಗೆ ಕೆಲಸ ಮಾಡ್ತಾರೆ? ಒಂದು ಗೌರ್ಮೆಂಟ್ ಹೆರಿಗೆ ಹಾಸ್ಪಿಟ್ಲಿಗೆ ಹೋಗಿ, ಒಂದು ಹೆಣ್ಣು ಮಗಳಿಗೆ ಅರ್ಜೆಂಟ್ ಹೆರಿಗೆ ಆಗಿದೆ ಅಂದರೆ ಹೆರಿಗೆ ಆ ಎಮ್ಮನ್ನು ನೋಡೋಕೆ ಅವ್ಳಿಗೆ 100 ರೂಪಾಯಿ ಕೊಟ್ಟರೆ ಅವ್ಳಿಗೆ ಕರ್ಕೊಂಡೋಗಿ ಕ್ಲೀನಾಗಿ ನೋಡ್ತಾರೆ, ಇಲ್ಲಾಂದ್ರೆ ನೋಡಲ್ಲ. ಇವತ್ತು ಬಡವರೇ ಹೋಯ್ತಾ ಇರೋದಲ್ಲ, ಎಲ್ಲ ಶ್ರೀಮಂತರು ಹೋಯ್ತವ್ರು. ಯಾಕೆ ಹೇಳಿ? ದುಡ್ಡು ಕಮ್ಮಿ ಆಗುತ್ತೆ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಬಡವರೇ ಕಮ್ಮಿ ಆಗ್ಬಿಟ್ಟಿದ್ದಾರೆ ಈಗ. ತಿನ್ನೋಕ್ಕೆ ಜೀವನ ಮಾಡೋದೇ ಕಷ್ಟ ಆಗಿದೆ, ಏನು ಮಾಡ್ತಾರೆ? ಹಾಗಾದರೆ ಇವಾಗ ಇರೋ 3 ಜನದಲ್ಲಿ ಯಾರನ್ನ ಒಬ್ಬ ಸೆಲೆಕ್ಟ್ ಮಾಡಬೇಕಲ್ವೇ ಸರ್? ಮಾಡಲೇಬೇಕು. ಮುನಿರತ್ನರು ಕೆಲಸ ಮಾಡಿಲ್ಲ ಅಂತಲ್ಲ, ಮಾಡಲಿ, ಅವ್ರು ಗೆಲ್ಲಿ, ಕೆಲಸ ಮಾಡಲಿ, ಬಡವ್ರಿಗೆ ಅನುಕೂಲ ಮಾಡಿಕೊಡ್ಲಿ. ದುಡ್ಡು ಕೊಡ್ತಾರೆ, ಖರ್ಚು ಮಾಡ್ತಾರೆ, ಓಟ್ ಹಾಕ್ತಾರೆ, ಗೆಲ್ತಾರೆ, ಹೋಯ್ತಾರೆ, ಇಲ್ಲ ಅಂತಲ್ಲ. ಮುನಿರತ್ನರು ಕೆಲಸ ಮಾಡೋರು. ನಾನು ಹೇಳ್ತಾ ಇದ್ದೀನಲ್ಲ, ಫಸ್ಟು ಲಗ್ಗೆರೆ ಏನಂದ್ರೆ ಏನು ಇರಲಿಲ್ಲ, ಡೆವಲಪ್ಮೆಂಟ್ ಮಾಡಿದ್ರು ಶಿವಣ್ಣ. ಇವತ್ತು ಯಾರು ಇವತ್ತು ಶಿವಣ್ಣನ ಮೂಲೆ ಗುಂಪು ಮಾಡಾಕಿದ್ರು, ಅರ್ಥ ಆಯ್ತಾ? ಅವ್ರು ಅಲ್ಲಿ ಇದು ಮಾಡಿದ್ರು ಇಲ್ಲಿ ಮಾಡಿದ್ರು ಅಂದರೆ ಎಲ್ಲರೂ ಮಾಡ್ತಾರೆ. ಅದೆಲ್ಲ ಮಾಮೂಲಿ ರಾಜಕೀಯದಲ್ಲಿ ಬಂದಮೇಲೆ ಅದು ಮಾಡ್ತಾರೆ ಇದು ಮಾಡ್ತಾರೆ, ಎಲ್ಲ ಮಾಡೋದೇ ಕಾಮನು. ಈಗ ಮುನಿರತ್ನಂಬರ್ ಮಾಡಲಿಲ್ವಾ? ಎಲ್ಲ ಮಾಡಿದ್ದಾರೆ. ಮಾಡದೇ ಯಾರೂ ಇಲ್ಲ ಪ್ರಪಂಚದಲ್ಲಿ. ಶ್ರೀ ನಾನು ಇವನು ಕುಬೇರನನ್ನ ಅವನು ಇಲ್ಲ, ಎಲ್ಲರೂ ಕುಬೇರರವರೇ ಶ್ರೀಮಂತರವರೇ. ಇದನ್ನ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಎಲ್ಲರಿಗೂ ಇಷ್ಟು ತೊಂದರೆ ಇದ್ದಾಗ ಎಲ್ಲ ಒಂದು ಗಾಡಿ ಬಂದಾಗ ಆಕ್ಸಿಡೆಂಟ್ ಆಗೋಯ್ತು, ಈಗ ಅಣ್ಣವ್ರ ಮೇಲೆ ತಲೆ ಮೇಲೆ ಬರ್ತಾರೆ. ಏ ಎತ್ತರ ಗಾಡಿ ಅಂದರೆ ಪೊಲೀಸ್ನವ್ರಿಗೆ ಹೇಳ್ತಾರೆ, ಏ ಯಾವ ಟ್ರಾಫಿಕ್ನವರು ಯಾವುದೋ ರಿಂಗ್ ರೋಡೆಲ್ಲ ಅಣ್ಣ ಹಾಕೊಂಡಿರ್ತಾರೆ, ಅವ್ನೆಲ್ಲೋಯ್ತಾನೆ ಜೀವನ ಮಾಡೋಣ. ಅವ್ನು ಹೆಂಡತಿ ಮಕ್ಕಳು ಸಾಕ್ತಾ ಇರ್ತಾನೆ, ನಾಲ್ಕು ಜನ ಹುಡುಗರು ಮಡಿಕೊಂಡು ಜೀವನ ಮಾಡ್ತಾ ಇರ್ತಾನೆ, ಅವ್ರ ಹೆಂಡತಿ ಮಕ್ಕಳು ಎಲ್ಲೋಯ್ತಾರೆ. ಸೇಫ್ಟಿ ಮಾಡಿಕೊಟ್ರೆ ಇರ್ತಾರೆ ಮತ್ತು ಮಾಡ್ಕೊಂಡಿರ್ತಾರೆ, ಎಲ್ಲ ಬೇಕಾದ ತಾನು ತಿನ್ನೋಕೆ ಹೋಗ್ತಾರೆ ಅಲ್ವಾ. ಇದನ್ನ ಅವರು ಏನೇ ಆಗಲಿ ಜನಗಳಿಗೆ ಅನುಕೂಲ ಮಾಡಬೇಕು. ಅನುಕೂಲ ಮಾಡಿದ್ರೆ ಅವ್ರಿಗೆ ಒಳ್ಳೆ ಅನುಕೂಲ ಮಾಡೋ ಕೆಲಸ ಮಾಡೋರಿಗೆ ಓಟಿ ಅವರು ಮನೆ ಹತ್ರಕ್ಕೆ ಹೋಗಿ ಕೇಳೋದೇ ಬೇಡ. ನೀನು ಈ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನೀನು ಯಾಕ್ರಿ ಹೋಗ್ತೀರ ಅವ್ರ ಮನೆ ಮಕ್ಕಳಿಗೆ ಓಟ್ ಹಾಕ್ತಾರೆ. ನೀನು ಒಬ್ಬ ಸುಮ್ಮನೆ ತೋರಿಸಷ್ಟೇ, ನಾನು ಈ ಪಕ್ಷದಲ್ಲಿ ನಿಂತಿದ್ದೀನಿ ಅಂತ ಒಂದ್ಸತಿ ವಿಸಿಟ್ ಕೊಡ್ರಿ ಅಷ್ಟೇ. ನೀನು ಅವ್ರ ಮನೆ ಮಕ್ಕಳು ಹೋಗಿ ಬೇಡ ಅಂತದೇನಿಲ್ಲ, ಓಟ್ ಹಾಕ್ತಾರೆ. ಅದು ಬಿಟ್ಟು ಬಿಟ್ಟು ಓಟ್ ಹಾಕೋ ದಿವಸ ಎಲೆಕ್ಷನ್ ದಿವಸ ಬಂದೋದು ಒಂದು ಕ್ವಾಟ್ರ್ ಎಣ್ಣೆ $500 ದುಡ್ಡು ಕೊಟ್ಬಿಟ್ಟು ನಮ್ಮ ಮೇಲೆ ₹1000 ತಲೆ ಮೇಲೆ ನಮ್ಮ ತಲೆ ಮೇಲೆ ಇಡ್ತೀರಾ ನೀವು? ಯಾಕೆ ಕೊಡ್ತೀರಾ ದುಡ್ಡು? ಹಾಕ್ತಾರೆ ನಿನಗೆ ಹಾಕ್ಬೇಕು ಅಂತ ಪ್ರೀತಿ ವಿಶ್ವಾಸ ಇರೋನು ಬಂದು ಓಟ್ ಹಾಕ್ತಾನೆ. ನೀವೇನು ಕೊಯ್ತೀರಾ $500,000 ಕೊಟ್ಟವ್ರಿಗೆ ಇದು ಮಾಡಿ ಹಾಳು ಮಾಡೋಕ್ಕೆ? ಇವತ್ತು $500 ಕೊಡ್ತಾ ಕುಡ್ಬಿಡ್ತಾನೆ, ಅವ್ನು ಹೆಂಡತಿ ಮಕ್ಕಳನ್ನ ತಗೊಂಡೋಗಿ ನಾಳೆ ಕೊಡೋದು ಬಿಸಾಕ್ತಾನೆ ಅವನು. ಯಾಕಂದ್ರೆ ಕುಡಿದು ವಿಶಾಲ ಹೆಂಡತಿ ಕೊಡಿತಾನೆ ಹೋಗಿ. ಯಾಕೆ ಮಾಡ್ತೀರಾ? ಕುಡಿದವ್ರನ್ನ ಕುಡಿಸೋದು ಯಾಕೆ ಕಳಿಸ್ತೀರಾ? ಬೇಡ್ರಿ, ಏನ್ರು ಮಾಡಬೇಡ್ರಿ. ನೀನು ಕೆಲಸ ಮಾಡಿದ್ಯಾ ಬೇರೆದಲ್ಲಿ, ಓಟ್ ಹಾಕಿ ಹಾಕ್ತಾರೆ. ಇನ್ನು JDS ಇಂದ ಕೂಡ ಹೇಳ್ತಾವ್ರೆ ನಾವು ರೈತರ ಪರ ಎಲ್ಲ ಕೆಲಸ ಮಾಡಿದೀವಿ, ನಮ್ಮನ್ನು ಗೆಲ್ಸ್ತಾರೆ ಜನ ಅಂತ. ಸರ್ ನಾನು ಹೇಳ್ತೀನಿ ಕೇಳ್ರಿ, ಇವತ್ತು ಹೇಳ್ತೀನಿ ಕೇಳ್ರಿ, ಯಾವುದು ಫುಲ್ಲು ಸರ್ಕಾರ ಬರಲ್ಲ, ಸಮಿತ ಸರ್ಕಾರ ಪಕ್ಕ ಬರ್ದಿಟ್ಕೊಂಡ್ಬಿಡ್ರಿ. ಯಾರು ಮುಖ್ಯಮಂತ್ರಿ ಆಗ್ತಾರೆ? ಸಮಿತ ಸರ್ಕಾರ ಬಂದ್ರೆ ಕುಮಾರಸ್ವಾಮಿನೇ ಆಗೋದು. ಯಾಕೆ ಕುಮಾರಸ್ವಾಮಿ ಅಂದ್ರೆ ರೈತರು ಓಟ್ ಬೀಳುತ್ತೆ. 60-65 ಸೀಟ್ ಗೆಲ್ಲಿಲ್ಲ ಅಂದ್ರೆ ಕಟ್ಟ, 50-65 ಸೀಟ್ ಗೆಲ್ಲಿಲ್ಲ ಅಂದ್ರೆ ಕೇಳ್ರಿ JDS ಪಕ್ಷದವರು. ಕುಮಾರಸ್ವಾಮಿಗೆ ಏನಂದ್ರೆ ರೈತರದ್ದು ಬೆಂಬಲ ಇದೆ, ಅರ್ಥ ಆಯ್ತಾ? ಅವನು ರೈತರು ಸಾಲ ಮನ್ನಾ ಮಾಡೋನೆ. ಇವತ್ತು ರೈತರು ಇವತ್ತು ಬದುಕವ್ರೆ ಅಂದರೆ ಕುಮಾರಸ್ವಾಮಿಯಿಂದನೇ ಬದುಕಿರೋದು. ಯಾವನ್ರಿ ಇವ್ ಬತ್ತಾನೆ ಅವನೇನು ಹೇಳ್ತಾ ನಾನು ಅದು ಮಾಡ್ಬಿಡ್ತೀನಿ ಇದು ಮಾಡ್ತೀನಿ, ಯಾವನು ಮಾಡ್ದ? 20 ತಿಂಗಳು ಸರ್ಕಾರಕ್ಕೆ ಬಂದಾಗ ಅವನು ಸಾಲ ಮನ್ನಾ ಮಾಡ್ದ. 17 ತಿಂಗಳು ಸಾಲ ಬಂದಾಗ $200 ಕೋಟಿ ಸಾಲ ಮನ್ನಾ ಮಾಡ್ದ. ಯಾರು ಮಾಡಿದ್ರು? ಕುಮಾರಸ್ವಾಮಿನೇ ಮಾಡಿದ. ರೈತರ ಕಡೆ ಯಾರು ಕೇಳ್ತಾವ್ರೆ? 65 ಸೀಟ್ ಕೇಳ್ತಾರೆ ಸರ್, ಬರ್ದು 65 ಸೀಟ್, 50-60 ಸೀಟ್, 65 ಸೀಟ್ ಗೆಲ್ಲೇ ಗೆಲ್ತಾರೆ ನೋಡ್ರಿ JDS ಸರ್. ಇನ್ನು ಕಾಂಗ್ರೆಸ್ ಇಂದ ಒಂದು ಇದಾಗ್ತಾ ಇದಾರೆ, 2000 ಪ್ರತಿ ಮನೆಗೆ ಈಗ ಹಾಕ್ತಾರೆ. ಆಗಲ್ಲ ಅಂತಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ 7 kg ಅಕ್ಕಿ ಕೊಡ್ತಾ ಇದ್ರು, ಇವ್ರು ಯಾಕೆ ಈಗ ಕಮ್ಮಿ ಮಾಡಿದ್ರು, 5 kg ಕೊಡ್ತಾವ್ರೆ. ಅವನೇ ಅದೇ ಸರ್ಕಾರ ಅಲ್ವೇನೋ ಸರ್ ಮಾಡ್ತಾ ಇರೋದು. ಇವರಿದ್ದಾಗ ಯಾರು ಸಿದ್ದರಾಮಯ್ಯ ಇದ್ದಾಗ ಟ್ಯಾಕ್ಸ್ ಏನು ಜಾಸ್ತಿ ಇರಲಿಲ್ಲ, ಇವ್ರು ಬಂದಮೇಲೆ ಎಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. 7 kg ಅಕ್ಕಿ ಕೊಡ್ತೀರಿ, ಯಾಕೆ ಇವ್ರು 2 kg 3 kg ಕಮ್ಮಿ ಮಾಡಿದ್ರು, ಈಗ ಯಾಕೆ 4 kg 5 kg ಕೊಡ್ತಾವ್ರೆ? ಅವನು ಅದೇ ತಾನೇ ಸರ್ಕಾರ ಮಾಡ್ತಿದ್ವ, ಇವರೇನು ದೊಡ್ಡ ಮಾಡ್ತಾರೆ. ನಾವು 2 ಸರ್ಕಾರ ಒಂದೇ ಥರ ಇದು ಮಾಡ್ಬಿಡ್ತೀವಿ, ಉದಿಸ್ಬಿಡ್ತೀವಿ. ಏನು ಉದಿಸೋರು ಇವರು? ಬಡವ್ರನ್ನ ಹಾಳು ಮಾಡಾಕ್ತಾ ಇದ್ದಾರೆ. ಹಾಂ, ಬಡವ್ರನ್ನ ಉದ್ಧಾರ ಮಾಡ್ತಾಯಿಲ್ಲ ಇವರು. ಶ್ರೀಮಂತರಿಗೆ ದುಡ್ಡು ಸೇಫ್ಟಿ ಮಾಡ್ತಾರೆ, ಬಡವ್ರಂತೂ ಹಾಳು ಮಾಡ್ತಾರೆ ಸರ್. ಇನ್ನು ಹೊಸ ದಿವಸ ಹೋದರೆ ಬಡವ್ರು ಇಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಇವತ್ತು ಮನೆ ಬಾಡಿಗೆ ಕಟ್ಟೋಕ್ಕಾಯ್ತಲ್ಲ, ಇವತ್ತು $10,000 ಸಂಬಳ ತಂದರೆ ಒಂದು ಮಕ್ಕಳಿಗೆ ಅಡ್ಮಿಷನ್ ಮಾಡೋಕ್ಕಲ್ಲ. ಇವರೆಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್, ಗೌರ್ಮೆಂಟ್ ಸ್ಕೂಲ್ಗಳನ್ನ ಎಲ್ಲಿ ಅಭಿವೃದ್ಧಿ ಮಾಡೋರೆ, ಕಾಲೇಜ್ಗಳು ಎಲ್ಲಿ ಅಭಿವೃದ್ಧಿ ಮಾಡೋರು ಸರ್? ಬಡವ್ರ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ? ಎಲ್ಲ ಅವರು ನಮ್ಮ ಶ್ರೀಮಂತರ ಮಕ್ಕಳು ಓದ್ತಾವ್ರೆ, ನಾವು ಅಲ್ಲಿ ಹಾಕೋಣ ಅಂತ ಅವ್ರಿಗೊಂದು ಆಸೆ ಆಕಾಂಕ್ಷೆ ಇರುತ್ತೆ. ಯಾವುದೂ ಮಾಡ್ತಾ ಇಲ್ಲವಲ್ಲ ಇವರು, ಸುಮ್ಮನೆ ಬರ್ತಾರೆ, ಗೆಲ್ತಾರೆ, ದುಡ್ಡು ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಯಾರು CM ಆದರೆ ಇವೆಲ್ಲ ಸಮಸ್ಯೆ ಇರುತ್ತೆ, ಬಡವ್ರಿಗೆ ಒಳ್ಳೇದಾಗುತ್ತೆ, ರೈತರಿಗೆ ಒಳ್ಳೇದಾಗುತ್ತೆ. ಸರ್ ನಾನು ಹೇಳೋದು, ರೈತರಿಗೆ ಒಳ್ಳೇದಾಗೋದಾದರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಬೇಕು. ಬಡವರಿಗೆಲ್ಲ ಒಳ್ಳೇದಾದರೆ ಇಲ್ಲ DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಯಾರು ಒಬ್ಬರಾಗಲಿ. ಈ ಕ್ಷೇತ್ರಕ್ಕೆ ಬೇಕಾದ್ರೆ ಮುನಿರತ್ನ ಆಗಲಿ, ತೊಂದರೆ ಇಲ್ಲ. ಸರ್ ಅಲ್ಲಿ ಇಲ್ಲಿ ಇರೋದು ಮುನಿರತ್ನಮ್ದೇ ಬೆಲ್ಟ್ ಜಾಸ್ತಿ ಇರೋದು, ಕುಸುಮಾರ್ದು ಏನಿದ್ರು ನಮ್ಮದು ಹೊಕ್ಕಳಿಗಿರ್ದು ಎಲ್ಲಿ ಬೆಲ್ಟ್ ಇರುತ್ತೆ ಅವ್ರಿಗೆ ಬೀಳುತ್ತೆ ಓಟು, ಅರ್ಥ ಆಯ್ತಾ? ಅದರಿಂದ ಬೈ ಎಲೆಕ್ಷನ್ ಜನ ಸೋಲ್ಸ್ಬಿಟ್ಟವ್ರೆ, ಅವ್ರ ಮೇಲೆ ಅನುಕಂಪದಲ್ಲೇ ಸರ್ ಇದೆ, ಇಲ್ಲ ಅಂತ ಅಲ್ಲ. ಇದ್ರೂ ಈ ಬೆಲ್ಟಲ್ಲಿ ನಾನು ಹೇಳಿದ್ನಲ್ಲ, ಹಣ ಗಣಿ ಎಲ್ಲಿ ಸುರಿತಾರೆ ಆ ಬೆಲ್ಟಲ್ಲಿ ಹೋಗುತ್ತೆ. ಇಲ್ಲಿ ಸ್ಲಮ್ ಓಟು ಜಾಸ್ತಿ. ನೀವು ಇಲ್ಲಿ ಏನೇ ಆದ್ರೂ ಗೌಡ್ರ ಓಟ್ರು ಮುನಿರತ್ನಂಗೆ ಬೀಳಲಿಲ್ಲ ಅಂದ್ರೂ ಸ್ಲಮ್ ಓಟು ಮುನಿರತ್ನಂಗೆ ಪಕ್ಕಾ ಬೀಳ್ತಾರೆ. ಹಾಗಾದ್ರೆ ಆರ್.ಆರ್. ನಗರ ಕ್ಷೇತ್ರ ಜನ ಏನು ನೋಡಿ ಓಟ್ ಮಾಡ್ತಾರೆ? ವ್ಯಕ್ತಿನ, ಪಕ್ಷನ, ದುಡ್ಡ? ವ್ಯಕ್ತಿ ನೋಡ್ತಾರೆ, ವ್ಯಕ್ತಿ ನೋಡ್ತಾರೆ. ಈ ಸ್ಲಮ್ ಓಟ್, ಸ್ಲಮ್ಮಲ್ಲಿರೋ ಓಟ್ಗಳಿಗೆ ದುಡ್ಡುಗೂ ನೋಡ್ತಾರೆ. ಮ್ಯಾಜಿಕ್ ಮಾಡುತ್ತೆ ಸರ್, ದುಡ್ಡಿದ್ರೆ ದುನಿಯಾ. ನೀವು ಯಾವುದೇ ಕ್ಷೇತ್ರಕ್ಕೆ ಬರಲಿ, ಇವತ್ತು ದುಡ್ಡು ಯಾರು ದುಡ್ಡು? ನಮ್ಮ ದುಡ್ಡೇ. ತೆರಿಗೆ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ, ಒಂದು ವೆಹಿಕಲ್ಸ್ ತಗೊಂಡ್ರೆ ರೋಡ್ ಟ್ಯಾಕ್ಸ್ ಕಟ್ತೀವಿ. ಯಾರು ದುಡ್ಡು? ನಮ್ಮ ದುಡ್ಡು. ಯಾವ MLAನೂ ಬೇಕಾಗಿಲ್ಲ, ಯಾವ ಮಿನಿಸ್ಟ್ರು ಬೇಕಾಗಿಲ್ಲ, ನಮ್ಮ ಮನೆ ಮುಂದೆ ನಾವೇ ರೆಡಿ ಮಾಡ್ಕೊಬೋದು ನಾವು ಕಟ್ಟೋ ಟ್ಯಾಕ್ಸ್ಗೆ. ಇವತ್ತು ಒಂದೊಂದು ರೋಡಲ್ಲಿ ಹೋಗಿ ನೋಡ್ರಿ, ಒಂದೊಂದು ಮಂಡಿ ಗುದ್ದಾಗಿ ಬಿದ್ದಾವೆ. ಅರ್ಜೆಂಟ್ಗೆ ವೆಹಿಕಲ್ಸ್ ಬರಬೇಕು ಅಂದರೆ ಒಂದು ಮೋರಿಗಳು ಕರೆಕ್ಟಾಗಿಲ್ಲ, ಯಾಕೆ ಆ ಥರ ಮಾಡ್ತೀರಾ? ತೆರಿಗೆ ಕಟ್ತಲ್ವಾ ನಾವು ಲಕ್ಷಾನ್ ರೂಪಾಯಿ ತೆರಿಗೆ ಕಟ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇಲ್ಲ ನೀವು ಕೆಲಸ? ಮೇನ್ ರೋಡಲ್ಲಿ ಮಾಡಿಬಿಟ್ರಾಗಲ್ಲ, ಮೇನ್ ರೋಡಲ್ಲೇ ಜನ ಓಡಾಡ, ಗಲ್ಲಿಲಿ ಯಾರು ಜನಗಳೇ ಸೊತ್ತಗೋರ? ರೋಡಲ್ಲಿರೋರೆಲ್ಲ ತೆರಿಗೆ ಕಟ್ತಾ ಇರೋರು, ಬಿಲ್ಡಿಂಗ್ ಕಟ್ಟಿರೋರು ತೆರಿಗೆ ಕಟ್ತಾ ಇದ್ದಾರೆ, ರೋಡಲ್ಲಿ ಕಟ್ಟರು ವೆಹಿಕಲ್ಸ್ ತೆರಿಗೆ ಕಟ್ತಾ ಇರೋದು, ಟ್ಯಾಕ್ಸ್ ಕಟ್ತಾ ಇರೋದು, ರೋಡ್ ಟ್ಯಾಕ್ಸು. ಈಗ ನೋಡಿರಿ ಬಿ ಜೆ ಪಿ ಸರ್ಕಾರ ಕೇಂದ್ರದವ್ರು ಯಾಕೆ ಇದು ಮಾಡಿದ್ರು? ಟೋಲ್ ದುಡ್ಡು ಎಷ್ಟು ಸರ್? ಈಗ ಟೋಲ್ ಎಷ್ಟು ಮಾಡೋರೆ? 1200 ರೂಪಾಯಿ ಟೋಲು. ಎಲ್ಲಿ ದುಡ್ಡು? ಯಾರು ಮಾಡ್ತಾ ಇರೋದು? ಕೇಂದ್ರ ಸರ್ಕಾರದ್ದು. ಯಾರ್ದು ಅದು? ಇದ್ರದ್ದು. ಏನಕ್ಕೆ ಮಾಡ್ತಾ ಇದ್ದಾರೆ? ಶ್ರೀಮಂತ ಓಡಾಡ್ತಾರೆ ಅಂತ ನನ್ನ ಕಾರಲ್ಲಿ. ನಾನು ಒಬ್ಬ ಬಡವ, ಒಂದು ವೆಹಿಕಲ್ಸ್ ತಗೊಂಡಿರ್ತೀನಿ ಲೋನ್ ಮೇಲೆ, ನಾನು ಒಂದು ಜೀವನ ಮಾಡೋಕ್ಕೆ ಗಾಡಿ ತೊಗೊಂಡಿರ್ತೀನಿ, ನಾನು ತೆರಿಗೆ ಕಟ್ಕೊಂಡು ಹೋಗಲ್ಲ. ಈಗ ಹಾಸನಾಗ ಒಂದು ಬಾಡಿಗೆ ಸಿಗುತ್ತೆ, ಎಷ್ಟು ಟೋಲ್ ಕಟ್ಟಿ ಹೋಗಬೇಕು? 1200 ರೂಪಾಯಿ. ನಾನು ಹೋಗಿರೋದೆ ನಾನು 3000 ರೂಪಾಯಿ, 3500 ರೂಪಾಯಿಗೆ ಹೋಗಿರ್ತೀನಿ. ಡೀಸೆಲ್ ಏನು ಹುಚ್ಚ ಹುಯ್ಕೊಂಡು ಗಾಡಿ ಓಡಿಸೋದ? ಏನು ಹಾಕೊಂಡು ಓಡಿಸ್ಬೇಕು ನಾವು? ಏನಕ್ಕೆ ಮಾಡ್ತಾಯಿದ್ದೀರಾ ನೀವು? ಎಲ್ಲ ಕಡೆ ರೋಡ್ ಟ್ಯಾಕ್ಸ್ ಕಟ್ಟಿದ್ಮೇಲೆ ನೀವೇನು ಕಲ್ಲಿ ಟೋಲ್ಗಳಿಗೆ ಬಿಟ್ಕೊಂಡಿದ್ದೀರಾ? ಟೋಲ್ ಫ್ರೀ ಬಿಡ್ಬೋದಲ್ಲ? ಮಿನಿಸ್ಟ್ರು ಬಂದರೆ ಟೋಲ್ ಫ್ರೀ, ಪೊಲೀಸರು ಬಂದರೆ ಟೋಲ್ ಫ್ರೀ, ನಮ್ಮಂಥ ಸಾರ್ವಜನಿಕ ಯಾಕೆ ನೀವು ಬಿಡ್ತಾಯಿಲ್ಲ? ನಾನು ಕೇಳೋದು ಅದು.